ನಮಸ್ಕಾರ. ಇ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ, 5 ಮಂದಿ ದಾರುಣ ಸಾವು. ಕಿಲ್ಲರ್ ಕ್ರಾಸ್ ಆದ ಚದಲಪುರ ಕ್ರಾಸ್. ನಿವಾರ್ ಚಂಡಮಾರುತ ಎಫೆಕ್ಟ್, ಕಳೆದ ರಾತ್ರಿಯಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ, ಜಿಲ್ಲೆಯಾದ್ಯಂತ ಜನಜೀವನ ಅಸ್ತವ್ಯಸ್ತ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ, ಸಂತ್ರಸ್ತೆ ಬಾಲಕಿ ಮನೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಸಾಂತ್ವನ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ದೇವನಹಳ್ಳಿಯಲ್ಲಿ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ. ಆಪ್ತನ ಹುಟ್ಟುಹಬ್ಬದಲ್ಲಿ ಭಾಗಿಯಾದ ನಟ ಅಭಿಷೇಕ್ ಅಂಬರೀಶ್, ಅಭಿಮಾನಿಗಳಿಂದ ಅಭಿಷೇಕ್ಗೆ ಭರ್ಜರಿ ಸ್ವಾಗತ. ವಾರ್ತೆಗಳ ವಿವರ. ರಾಷ್ಟ್ರೀಯ ಹೆದ್ದಾರಿ 7 ಚದಲಪುರ ಕ್ರಾಸ್ ಕಿಲ್ಲರ್ ಕ್ರಾಸ್ ಆಗಿದ್ದು, ಗುರುವಾರ ಬೆಳಿಗ್ಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 5 ಮಂದಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅಪಘಾತದಲ್ಲಿ ಮತ್ತಿಬ್ಬರು ಗಾಯಾಳುಗಳು ಚಿಂತಾಜನಕ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೆದ್ದಾರಿ 7 ಚದಲಪುರ ಕ್ರಾಸ್ ಕಿಲ್ಲರ್ ಕ್ರಾಸ್ ಆಗಿದ್ದು, ಆಗಿಂದಾಗೆ ಇಲ್ಲಿ ಅಪಘಾತಗಳು ನಡೆಯುತ್ತಿದ್ದು ಅಮೂಲ್ಯ ಜೀವ ಹಾನಿಯಾಗುತ್ತಿದೆ. ಇಂದು ಬೆಳ್ಳಂಬೆಳಗ್ಗೆ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 5 ಮಂದಿ ಸಾವನ್ನಪ್ಪಿರುವ ದುರ್ಘಟನೆ ಸಂಭವಿಸಿದ್ದು, ಇಬ್ಬರು ಗಾಯಾಳುಗಳು ಚಿಂತಾಜನಕ ಸ್ಥಿತಿಯಲ್ಲಿ ನರಳಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರದ ಕ್ರಾಸ್ನಲ್ಲಿ ಸಂಭವಿಸಿದ ಸರಣಿ ಅಪಘಾತ ಜನರಲ್ಲಿ ಆಘಾತವನ್ನ ಉಂಟು ಮಾಡಿದ್ದು, ಆಗಿಂದಾಗೆ ನಡೆಯುತ್ತಿರುವ ಅಪಘಾತಗಳಿಂದ ಜನರ ನಿದ್ದೆಗೆಡಿಸಿದೆ. ಇಂದು ಬೆಳಗಿನ ಜಾವ ಜಡಿ ಮಳೆ ಸುರಿಯುತ್ತಿದ್ದು, ಬೆಂಗಳೂರು ಕಡೆಯಿಂದ ಬಂದ ಲಾರಿಯೊಂದು ಗವಿಕಾನಹಳ್ಳಿ ಕಡೆಯಿಂದ ವೇಗವಾಗಿ ಬಂದ ಕಾರೊಂದನ್ನ ತಪ್ಪಿಸಲು ಹೋಗಿ ಪಕ್ಕದಲ್ಲಿಯೇ ಇದ್ದ ಅಂಗಡಿಗೆ ನುಗ್ಗಿದೆ. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಅಲ್ಲಿಯೇ ಇದ್ದ ಮತ್ತೊಂದು ಕಾರು ಜಖಂಗೊಂಡಿದೆ. ಅಪಘಾತದಲ್ಲಿ ಗವಿಗಾನಹಳ್ಳಿ ವಕೀಲ ಯಮುನಾಚಾರಿ, ಸ್ಥಳೀಯ ನಿವಾಸಿ ವೆಂಕಟೇಶ್, ಬೆಂಗಳೂರು ಮೂಲದ ಕಲಾಜಿಯಂ, ದೊಡ್ಡಬಳ್ಳಾಪುರ ಮೂಲದ ವ್ಯಕ್ತಿ ನಿತೀಶ್ ಗೌಡ ಹಾಗೂ ಗಾರೆ ರಾಜಪ್ಪ ಸಾವನ್ನಪ್ಪಿದ್ದಾರೆ. ಇನ್ನಿಬ್ಬರ ಸ್ಥಿತಿ ಗಂಭೀರವಾಗಿದೆ. ಅಪಘಾತಕ್ಕೆ ಸಿಕ್ಕಿ ನಜ್ಜುಗುಜ್ಜಾಗಿರುವ 2 ಕಾರುಗಳು ಮತ್ತು ಲಾರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಲಾರಿ ಚಾಲಕನನ್ನ ಬಂಧಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈಗ ಬೆಳಿಗ್ಗೆ ಸುಮಾರು 9:55 ಒಂದು ಲಾರಿ ಮತ್ತು 2 ಕಾರಿನ ಮಧ್ಯೆ ಆಕ್ಸಿಡೆಂಟ್ ಆಗಿದೆ. ಲಾರಿ ಬೆಂಗಳೂರು ಕಡೆಯಿಂದ ಬರ್ತಾ ಇತ್ತು. ಒಂದು ಸ್ವಿಫ್ಟ್ ಗಾಡಿ ಇದೇ ಹೈವೇಯಿಂದ ಬಂದು ಚಿಕ್ಕಬಳ್ಳಾಪುರ ಕಡೆ ಟರ್ನ್ ಆಗುವಾಗ ಲಾರಿಯ ಒಂದು ಗ್ರಾಸ್ ನೆಗ್ಲಿಜೆನ್ಸ್ ಇದೆ. ಫಾಸ್ಟಾಗಿ ಬಂದು ಹಂಪ್ನಲ್ಲಿ ಎಗರಿ ಗಾಡಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಅದಾದಮೇಲೆ ಮುಂದೆ ಇನ್ನೊಂದು 20 ಮೀಟರ್ ಮುಂದೆ ಬಂದು ಒಂದು ನಿಕ್ಸಾನ್ ಗಾಡಿ ನಿಂತಿರುತ್ತೆ, ಅದು ಕಾರು, ಆ ಕಾರ್ಗೂ ಕೂಡ ಡಿಕ್ಕಿ ಹೊಡೆದಿರುತ್ತೆ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತಮಿಳುನಾಡಿನಲ್ಲಿ ಅಪ್ಪಳಿಸಿರೋ ನಿವಾರ್ ಚಂಡಮಾರುತದ ಪ್ರಭಾವ ಕರ್ನಾಟಕದ ಕೋಲಾರ ಜಿಲ್ಲೆಗೂ ತಟ್ಟಿದೆ. ಕೋಲಾರ ಜಿಲ್ಲೆಯಲ್ಲಿಯೂ ಕಳೆದ ರಾತ್ರಿಯಿಂದ ಮಳೆ ಸುರಿಯುತ್ತಿದೆ. ಕಳೆದ ರಾತ್ರಿಯಿಂದ ಸುರಿಯುತ್ತಿರುವ ಜಡಿ ಮಳೆಯಿಂದ ಜಿಲ್ಲೆಯಾದ್ಯಂತ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಜಿಲ್ಲೆಯಾದ್ಯಂತ ರಾತ್ರಿಯಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ಜಿಲ್ಲೆಯಾದ್ಯಂತ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಜನರು ಮನೆಯಿಂದ ಹೊರಬರದಂತೆ ಮಳೆ ಸುರಿಯುತ್ತಿದೆ.
ಇನ್ನು ಮೂರು ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಕೋಲಾರ ಡಿಸಿ ಸತ್ಯಭಾಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಕಂಟ್ರೋಲ್ ರೂಂ ತೆರೆದಿದ್ದು ಯಾವುದೇ ರೀತಿಯ ಸಮಸ್ಯೆ ಇದ್ದರೂ 1077 ಹಾಗೂ 08152244356 ನಂಬರ್ಗೆ ಕರೆ ಮಾಡುವಂತೆ ಸಾರ್ವಜನಿಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ಜೀವಹಾನಿಗಳಾಗದಂತೆ ಮುಂಜಾಗ್ರತೆ ಕ್ರಮಕ್ಕೆ ತಹಶೀಲ್ದಾರ್ಗಳಿಗೆ ಆದೇಶಿಸಿದ್ದಾರೆ. ದಿನದ 24 ಗಂಟೆಯೂ ಕಂಟ್ರೋಲ್ ರೂಂ ಚಾಲನೆಯಲ್ಲಿರುವಂತೆ ನೋಡಿಕೊಳ್ಳಲು ಮತ್ತು ಪ್ರತಿದಿನ ವರದಿ ಸಲ್ಲಿಸುವಂತೆಯೂ ಸೂಚಿಸಿದ್ದಾರೆ. ಅಲ್ಲದೆ ಅಧಿಕಾರಿಗಳು ಕೇಂದ್ರ ಸ್ಥಾನ ಬಿಟ್ಟು ಹೋಗುವಂತಿಲ್ಲ ಎಂದು ಆದೇಶ ಮಾಡಿದ್ದಾರೆ. ರಾಮು, ಈ ನ್ಯೂಸ್ ಟಿವಿ, ಕೋಲಾರ. ಆರು ವರ್ಷದ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿ ಪರಾರಿಯಾಗಿದ್ದ ಆರೋಪಿಯನ್ನ ಐವರು ಪೊಲೀಸರ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಸಂತ್ರಸ್ತ ಬಾಲಕಿ ಮನೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಶಶಿಕಲಾ ಜೊಲ್ಲೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಮೈದನಹಳ್ಳಿ ಗ್ರಾಮದ ಮಂಜುನಾಥ್ ಎಂಬಾತ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ನೀಡಿ ಪರಾರಿಯಾಗಿದ್ದ. ಈ ಬಗ್ಗೆ ಕೊಡಿಗೇನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿತ್ತು. ಸುದ್ದಿ ತಿಳಿದ ಸಚಿವೆ ಶಶಿಕಲಾ ಜೊಲ್ಲೆ ಗುರುವಾರ ಬೆಳಿಗ್ಗೆ ಸಂತ್ರಸ್ತೆಯ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿ ಆರೋಪಿಗೆ ನ್ಯಾಯಾಲಯದಲ್ಲಿ ತಕ್ಕ ಶಿಕ್ಷೆಯಾಗುವಂತೆ ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರು ಕ್ರಮ ವಹಿಸಲಿದ್ದು, ಗಡಿಭಾಗಗಳಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಯಲು ಡಿಸಿಪಿಒ ಇಲಾಖೆ ಹಾಗೂ ತಾಲೂಕು ಆಡಳಿತ ಸಾಕಷ್ಟು ಶ್ರಮ ವಹಿಸಿದ್ದು, ಪೊಲೀಸ್ ಠಾಣೆಗಳಲ್ಲಿ ಹಲವು ಪ್ರಕರಣಗಳು ದಾಖಲಾಗಿವೆ ಎಂದರು. ಸಮಾಜದ ಹೆಣ್ಣು ಮಕ್ಕಳು ನಮ್ಮ ಸೋದರಿಯರು ಇದ್ದಂತೆ ಎಂಬ ಪಾಠವನ್ನ ಪೋಷಕರು ಗಂಡು ಮಕ್ಕಳಿಗೆ ಕಲಿಸಬೇಕು. ಪೋಷಕರ ದೂರಿನ ಮೇರೆಗೆ ಪೊಲೀಸ್ ಇಲಾಖೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಸುಮಾರು 900 ಕಿಲೋಮೀಟರ್ ಕಾರ್ಯಾಚರಣೆ ಮಾಡಿ ಆರೋಪಿಯನ್ನ ಪತ್ತೆ ಹಚ್ಚಿದ್ದು ಪೊಲೀಸ್ ಸಿಬ್ಬಂದಿಯನ್ನ ಅಭಿನಂದಿಸುತ್ತೇನೆ ಎಂದರು. 22 ವರ್ಷದ ಒಬ್ಬ ಯುವಕನಿಂದ ಅತ್ಯಾಚಾರಕ್ಕೆ ಪ್ರಯತ್ನ ಆಯಿತು ಅಂತ ಹೇಳಿ ನನ್ನ ಗಮನಕ್ಕೆ ಬಂತು. ಅದಕ್ಕೆ ನಾನು ಇವತ್ತು ಈ ಮೈದನಹಳ್ಳಿಯಲ್ಲಿ ಆದಂಥ ಈ ಒಂದು ಘಟನೆಗೆ ನಾನು ಸ್ವತಃ ಹೋಗಿ ಆ ಮಗುವಿನ ಜೊತೆಯಲ್ಲಿ ಮಾತಾಡಿ ಅವ್ರ ತಂದೆ ತಾಯಿಯರ ಹತ್ರ ಮಾತಾಡಿ ಅವರಿಗೆ ಒಂದು ಸಮಾಧಾನ ಹೇಳಿ ಏನು ಮಾಡಬೇಕು ಏನಾಗಿತ್ತು ಅಂತ ಇವತ್ತು ನಾನು ಬಂದಿದ್ದೆ. ನಾನು ಇಲ್ಲಿ ಬರೋ ಅಷ್ಟರಲ್ಲೇ ಏನು ಅದು ಒಂದು ಅಪರಾಧಿ ಇದ್ನೋ, ಅವನು ಸುಮಾರು 13ನೇ ತಾರೀಕು ಇದೇ ತಿಂಗಳ 13ನೇ ತಾರೀಕು ಆ ಮಗುವಿನ ಮೇಲೆ ಸ್ವಲ್ಪ ಆ ರೀತಿ ಆಗಿತ್ತು. ಆ ನಂತರ 14ಕ್ಕೊಂದ್ಸತಿ ಆ ಮಗು ಹೆದರ್ಕೊಂಡು ಅವ್ರ ತಾಯಿ ಹತ್ರ ಈ ರೀತಿ ಆಗಿದೆ ಅಂತೇಳಿ ಹೇಳಿದಾಗ 19ನೇ ತಾರೀಕು ಆ ಮಗುವಿನ ತಂದೆ ಬಂದು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಲಿಖಿತವಾದಂಥ ಒಂದು ದೂರನ್ನು ಕೊಟ್ಟರು. ಆ ಒಂದು ಆಧಾರದ ಮೇಲೆ ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ತಹಶೀಲ್ದಾರವ್ರು ಇರ್ಬೋದು, ನನ್ನ ಇಲಾಖೆ ನಮ್ಮ CDPO ಇರ್ಬೋದು, DCPO ಇರ್ಬೋದು, ಎಲ್ಲರೂ ಕೂಡ ಬಂದು ಅಲ್ಲಿ ಒಂದು ತನಿಖೆಯನ್ನು ಆ ಮಗುವಿನ ಜೊತೆ ಚರ್ಚೆ ಮಾಡಿ, ತಂದೆ ತಾಯಿಯ ಜೊತೆ ಚರ್ಚೆ ಮಾಡಿ, ಮೆಡಿಕಲ್ ಟೆಸ್ಟು ಕೂಡ ಮಾಡಿಸಿ ಅದನ್ನು ವ್ಯವಸ್ಥಿತವಾಗಿ ಅವರು ಕೊಡಿಗೇನಹಳ್ಳಿ ಠಾಣೆಗೆ ಭೇಟಿ ನೀಡಿದ ಸಚಿವೆ ಶಶಿಕಲಾ ಜೊಲ್ಲೆಯವರು ಆರೋಪಿಯ ಪತ್ತೆಗಾಗಿ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಕೊಂಡಾಡಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಜಿ ವಿಶ್ವನಾಥ್, ತಾಲೂಕು ಪಂಚಾಯಿತಿ ಇಒ ದೊಡ್ಡ ಸಿದ್ದಪ್ಪ, DCPO ವಾಸಂತಿ ಉಪ್ಪಾರ್, ಆರ್ಐ ನಾಗರಾಜು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಸಿರಾಜ್ ಅಹಮದ್, ಈ ನ್ಯೂಸ್ ಟಿವಿ, ಮಧುಗಿರಿ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ವೈಕುಂಠ ಸಮಾರಾಧನೆಗೆ ದುಃಖತಪ್ತ ಕುಟುಂಬದಿಂದ ಆಹ್ವಾನ. ಎಪಿಎಂಸಿ ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ರಾಜ್ಯ ರೈತ ಸಂಘದ ಮುಖಂಡರು, ಸೊಣ್ಣೇನಹಳ್ಳಿ ಚೇರ್ಮನ್ ಎಂದು ಹೆಸರುವಾಸಿಯಾಗಿದ್ದ ಎಸ್ಎಂ ನಾರಾಯಣಸ್ವಾಮಿ ಅವರು 18/11/2020 ದೈವಾಧೀನರಾಗಿದ್ದಾರೆ. ಅವರ ವೈಕುಂಠ ಸಮಾರಾಧನೆಯನ್ನ ದಿನಾಂಕ 28/11/2020 ಅವರ ಸ್ವಗೃಹ ಶಿಡ್ಲಘಟ್ಟ ತಾಲೂಕಿನ ಸೊಣ್ಣೇನಹಳ್ಳಿಯಲ್ಲಿ ನೆರವೇರಿಸಲಾಗುತ್ತಿದೆ. ತಾವೆಲ್ಲರೂ ಆಗಮಿಸಿ ಮೃತರ ಆತ್ಮಕ್ಕೆ ಶಾಂತಿ ಬಯಸಬೇಕೆಂದು ಕೋರುತ್ತೇವೆ. ಇಂತಿ ದುಃಖ ತಪ್ಸ್ತರು. ಅವರ ಧರ್ಮಪತ್ನಿ ಶ್ರೀಮತಿ ರಮಾದೇವಿ, ಶ್ರೀಮತಿ ಸುವರ್ಣಮ್ಮ, ಮೃತರ ತಮ್ಮ ಕೃಷ್ಣಪ್ಪ, ಮಗ ಲೋಹಿತ್ ಮತ್ತು ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದಿರು, ಸೊಣ್ಣೇನಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ.
ಎನ್ಯೂಸ್ ಟಿವಿ ವತಿಯಿಂದ ಗ್ರಾಮೀಣ ಗಾಯಕರ ಬೃಹತ್ ಅನ್ವೇಷಣೆ ಶೀಘ್ರದಲ್ಲೇ ಶುರುವಾಗಲಿದೆ. ಕನ್ನಡ ಗಾಯನದ ಅರಮನೆ ಹಳೆ ಮೈಸೂರು ಭಾಗದ ಅದ್ಧೂರಿ ಸಂಗೀತ ಮನರಂಜನೆ. 5 ವರ್ಷದಿಂದ ಹಿರಿ ವಯಸ್ಸಿನವರೆಗೂ ಸಿಗಲಿದೆ ಮನ್ನಣೆ. ನಿಮ್ಮ ಹಾಡಿನ ವಿಡಿಯೋ ಕಳುಹಿಸಿ ಸೇರಿ ಇನಿದನಿ ಇಂಚರದ ಮನೆ. ಎನ್ಯೂಸ್ ಟಿವಿಯಲ್ಲಿ ಶೀಘ್ರದಲ್ಲೇ ಶುರುವಾಗಲಿದೆ ಸಂಗೀತ ಕಾರ್ಯಕ್ರಮ ಇನಿದನಿಯ ಇಂಚರ. ನೀವು ವಿಡಿಯೋ ಕಳುಹಿಸಬೇಕಾದ ವಾಟ್ಸ್ಆಪ್ ನಂಬರ್ 8618944697. ವಿಡಿಯೋ ವಾಟ್ಸ್ಆಪ್ ಮಾಡಿ, ಕರೆ ಮಾಡಬೇಡಿ. ವಿರಾಮದ ನಂತರ ಎನ್ಯೂಸ್ ಟಿವಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನ ವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳನ್ನ ಕೂಡಲೇ ಕೈಬಿಡಬೇಕೆಂದು ಜಿಲ್ಲಾ ಕರ್ನಾಟಕ ಪ್ರಾಂತ ರೈತ ಸಂಘವು ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಮುಂದೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಜಡಿ ಮಳೆಯಲ್ಲಿ ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಮುಂದೆ ದೇವನಹಳ್ಳಿ ತಾಲೂಕು ಕರ್ನಾಟಕ ಪ್ರಾಂತ ರೈತ ಸಂಘ ಘಟಕ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನ ವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿ ಜಡಿ ಮಳೆಯಲ್ಲಿಯೇ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದಾದ್ಯಂತ ಜನತೆ ಒಂದು ಕಡೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಆರೋಗ್ಯ ರಕ್ಷಣೆಗೆ ತೊಡಗಬೇಕಾದ ಸಂದರ್ಭದಲ್ಲಿ ಜನಪರ ಕಾಳಜಿ ವಹಿಸುವ ಬದಲು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ, ವಿದ್ಯುಚ್ಛಕ್ತಿ ಪಂಪ್ಸೆಟ್ಗಳ ತಿದ್ದುಪಡಿಯನ್ನ ತರುವುದರ ಮೂಲಕ ರೈತರಿಗೆ ಮಾರಕ ಶಾಸನ ಜಾರಿಗೊಳಿಸುತ್ತಿರುವುದನ್ನ ಖಂಡಿಸುತ್ತೇವೆ. ಇಂತಹ ಕಾಯ್ದೆಗಳನ್ನ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಬಿಡಬೇಕೆಂದು ಒತ್ತಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಜಗದೀಶ್ ಕೆ ನಾಯಕ್ ಅವರಿಗೆ ಮನವಿ ಪತ್ರವನ್ನ ನೀಡಿದರು. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಜಗದೀಶ್ ಕೆ ನಾಯಕ್ ಮಾತನಾಡಿ, ತಾವು ನೀಡಿರುವ ಮನವಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುತ್ತದೆ ಎಂದರು. ನಿಲ್ದಾಣಕ್ಕೆ ಭೂಸ್ವಾಧೀನಾದಂತಹ ಸಂದರ್ಭದಲ್ಲಿ ಸುಮಾರು ರೈತರಿಗೆ ಅನ್ಯಾಯ ಆಗಿತ್ತು. ಆ ಅನ್ಯಾಯದ ವಿರುದ್ಧವಾಗಿ ಅಂದರೆ ಫಾರ್ಮ್ ನಂಬರ್ 50-53 ಹಾಕ್ಕೊಂಡು ಅನುಭವದಲ್ಲಿದ್ದಂಥ ರೈತರಿಗೆ ಭೂಸ್ವಾಧೀನಾದಂಥ ಸಂದರ್ಭದಲ್ಲಿ ಪರಿಹಾರ ಕೊಡಲಿಲ್ಲ. ಕೊಡ್ತೀವಿ ಅಂತೇಳಿ ಇರುವಂಥ ಅನುಭವದಲ್ಲಿದ್ದಂಥ ರೈತರನ್ನ ಅಲ್ಲಿಂದ ಖಾಲಿ ಮಾಡಿಸಿ ಒಕ್ಕಲೆಬ್ಬಿಸಿ ಅಲ್ಲಿ ಆ ಜನರಿಗೆ ನಾವು ಕೊಡ್ತೀವಿ, ನಾವು ಕಾನೂನಾತ್ಮಕವಾಗಿ ನಿಮ್ಗೇನು ಪರಿಹಾರ ಕೊಡಬೇಕು ಅದು ಕೊಡ್ತೀವಿ ಅಂತೇಳಿ ನಿಜವಾದ ರೈತರು ಯಾರು ಅನುಭವದಲ್ಲಿದ್ದರೂ ಅವ್ರು ಯಾರಿಗೂ ಕೂಡ ಪರಿಹಾರನ ಕೊಟ್ಟಿಲ್ಲ. ಅದ್ರ ಜೊತೆಗೆ ಏನು ಆ ಸಂದರ್ಭದಲ್ಲಿ ಕೇವಲ 500,000 ಒಂದು ಎಕರೆಗೆ 500,000 ಕೊಟ್ಟಿದ್ರು, ಅದು ಈಗಿನ ಲೆಕ್ಕ ನೋಡಿದ್ರೆ ಅಂದರೆ ಆಗ ಕೊಡುವಾಗಲೇ ಕಡಿಮೆ ಇತ್ತು, ಅದಕ್ಕೂ ಕೂಡ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತೇಳಿ ಭಾಳ ಮೂಲಭೂತವಾಗಿ ನಮ್ಮ ಒತ್ತಾಯ ಏನಂದರೆ ಏನು 50-53 ಹಾಕ್ಕೊಂಡು ಫಾರ್ಮ್ 50-53 ಹಾಕ್ಕೊಂಡು ಅನುಭವದಲ್ಲಿದ್ದರು ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ವಿ. ಇದೇ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಅರುಳ್ ಕುಮಾರ್, ದೇವನಹಳ್ಳಿ ತಹಶೀಲ್ದಾರ್ ಅಜಿತ್ ಕುಮಾರ್ ರೈ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ ಎನ್ ವೀರಣ್ಣ, ತಾಲೂಕು ಅಧ್ಯಕ್ಷ ಜಿ ವೆಂಕಟೇಶ್ ಗೌಡ ಮತ್ತಿತರರು ಭಾಗಿಯಾಗಿದ್ದರು. ಐದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರದ ಮಾಲೂರಿಗೆ ನಟ ಅಭಿಷೇಕ್ ಅಂಬರೀಶ್ ಆಗಮಿಸಿದ್ದರು. ಮಾಲೂರಿನ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ಆಪ್ತ ರಘು ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ನಟ ಅಭಿಷೇಕ್ ಅಂಬರೀಶ್ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಹೂಮಳೆ ಸುರಿಸಿ ಪಟಾಕಿ ಸಿಡಿಸುವ ಮೂಲಕ ನಟ ಅಭಿಷೇಕ್ಗೆ ಭರ್ಜರಿಯಾಗಿ ಸ್ವಾಗತಿಸಿದರು. ಇರೋ ತರಾನ ಚಾನ್ಸೇ ಇಲ್ಲ, ನೋ ವೇ, ನಾನು ಹೀರೋನೇ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸಂಪಂಗಿರಿ ಗ್ರಾಮಕ್ಕೆ ಆಗಮಿಸಿದ ಅಭಿಷೇಕ್ ಕಾರಿನ ಮೇಲೆ ಹೂವಿನ ಮಳೆ ಸುರಿಸಿ ಸ್ವಾಗತಿಸಿದ್ರು.
ಇದೇ ವೇಳೆ ಸಂಪಂಗೆರೆ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆಯುವ ವೇದಿಕೆಯವರೆಗೂ ರಸ್ತೆಯುದ್ದಕ್ಕೂ ಪಟಾಕಿ ಸಿಡಿಸಿ ಅದ್ದೂರಿ ಸ್ವಾಗತ ಮಾಡಿದ್ರು. ರಸ್ತೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದರಿಂದ ಹೊಸೂರು ಮಾಲೂರು ಮಾರ್ಗದ ರಸ್ತೆ ಸಂಚಾರಕ್ಕೆ ಸುಮಾರು 30 ನಿಮಿಷಗಳ ಕಾಲ ಅಡಚಣೆ ಉಂಟಾಗಿ ವಾಹನ ಸವಾರರು ಪರದಾಡಿದ್ರು. ಖಾಸಗಿ ಫಾರ್ಮ್ ಹೌಸ್ನಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡ, ನಟ ಅಭಿಷೇಕ್ ಅಂಬರೀಶ್, ಜೆಡಿಎಸ್ ಮುಖಂಡ ರಘು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಇದೇ ವೇಳೆ ವೇದಿಕೆಯಲ್ಲಿ ಮಾತನಾಡಿದ ನಟ ಅಭಿಷೇಕ್, ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಮಂಜುನಾಥ್ ಗೌಡ ಅವರು ಗೆದ್ದು ವಿಧಾನಸೌಧಕ್ಕೆ ಹೋಗಬೇಕಿದೆ. ಅದು ನನ್ನ ಮತ್ತು ನನ್ನ ತಾಯಿಯ ಕೋರಿಕೆಯೂ ಆಗಿದೆ. ಹಾಗಾಗಿ ನಾನೇ ಬಂದು ಅವರ ಪರವಾಗಿ ಚುನಾವಣೆ ಪ್ರಚಾರ ಮಾಡುವೆನು ಎಂದರು. ನಿಜವಾಗ್ಲು ಬಂದಾಗ ಇಲ್ಲ ನಾ ಮಾತಾಡ್ಬಿಡ್ತೀನಿ, ನಿನ್ ದಮಯ ಅನ್ಬಿಡ್ತೀನಿ 2 ಸೆಕೆಂಡ್ ಸುಮ್ಮನೆ. ಇಲ್ಲಿ ಬಂದ ತಕ್ಷಣ ನಮ್ಗೆ ಒಂದು ಅದ್ದೂರಿ ಸ್ವಾಗತವನ್ನು ಕೊಟ್ಟಿದ್ ನೀವು ನೋಡಿ, ನನಗೆ ಇದು ಬೇರೆ ಅನ್ಸಿಲ್ಲ, ಮಂಡ್ಯ ಬೇರೆ ಅನ್ಸಿಲ್ಲ, ಮಂಡ್ಯಕ್ ಬಂದಂಗೆ ಅನ್ಸ ಅಷ್ಟೇ. ನಮ್ಮ ತಂದೆ ಮೇಲೆ ಇಟ್ಟಿರೋ ಪ್ರೀತಿ ನನಗೂ ಒಂದು ಭಾಗ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ. ನಮ್ದು ಮಂಗಳಿರೋ ಸಂಬಂಧ ಏನು ಅಂತ ನಮ್ಮಿಬ್ರು ಗೊತ್ತಿದೆ. ನಮ್ಮಿಬ್ಬರಿಗಿಂತ ಯಾರು ಅಷ್ಟು ನಮ್ಮ ರಿಲೇಷನ್ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವು ಒಂದು ಹೇಳಿದೀರ, ನಾನು ಇಷ್ಟೇ ಬಯಸ್ತೀನಿ ಮಂಗಣ, ಮತ್ತೆ ನೀವು ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿ ಮತ್ತೆ ಮಾಲೂರು ಬಂದು ಇವ್ರದೆಲ್ಲ ಮಾತ್ರ ಅಲ್ಲ, ನಮ್ದು ಅದೇ ಆಸೆ, ನಮ್ ತಾಯಿಗೂ ಅದೇ ಆಸೆ, ನಮ್ ಕುಟುಂಬಕ್ಕೂ ನೀವು ಮತ್ತೆ ಇಲ್ಲಿ ವೈಟ್ ಅಂಡ್ ವೈಟ್ ಹಾಕೊಂಡು ವಿಧಾನಸೌಧ ಮೆಡಲ್ ಹಾಕ್ಬೇಕು ಅಂತ. ಹಾಗೆ ಆಗತ್ತೆ, ನೀವೆಲ್ಲ ಮನ್ಸ್ ಮಾಡಿ ಮಾಡ್ಲೇಬೇಕು. ಮಂಜಣ್ಣ, ನಿಮಗು ನಮ್ಕಿಂತ ಒಂದ್ 2 ವರ್ಷ ದೊಡ್ಡವರಷ್ಟೇ, ಯುವಕರಾಗಿದ್ದೀರಾ, ಇಲ್ಲ 100 ವರ್ಷ ಚೆನ್ನಾಗಿರ್ತೀರಾ, ನಿಮ್ ಫ್ಯೂಚರ್ ದೊಡ್ಡದಾಗಿದೆ. ನೀವು ಮಾಲೂರಿಗೆ ಇರು, ನೀವು ನಮ್ಮ ರಘು ಅವ್ರಿಗೆ ಹುಟ್ಟಿದಬ್ಬದ ಹಾರ್ದಿಕ ಶುಭಾಶಯಗಳು. ಪುರುಷ ದೇವರು ನಿಮಗೆ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸಂತೋಷ ಎಲ್ಲ ಕೊಡ್ಲಿ ಅಂತ ಕೇಳ್ಕೊತೀನಿ. ಕೇಶವ್, ಈ ನ್ಯೂಸ್ ಟಿವಿ ಮಾಲೂರು. ನಿಮ್ಮ ಈ ಪ್ರೀತಿಗೆ, ಈ ಪ್ರೀತಿ ಮುಂದೆ ನಾವ್ ಯಾವತ್ತು ತಲೆಬಾಗಿ ಕೈ ಮುಗಿದೇ ಮುಗಿತೀವಿ. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಕಳೆದ ಹಲವು ದಿನಗಳಿಂದ ಹಾಗೂ ರಾತ್ರಿಯಿಂದ ಬೀಳುತ್ತಿರುವ ಮಳೆಗೆ ಹಲವು ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿದ್ದು, ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕನ್ನಂಪಲ್ಲಿ ಕೆರೆ ತುಂಬಿ ಕೋಡಿ ಹರಿಯುತ್ತಿದ್ದು, ನವೆಂಬರ್ 28ರಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ದಂಪತಿ ಅದ್ದೂರಿಯಾಗಿ ಬಾಗಿನ ಅರ್ಪಿಸಲಿದ್ದಾರೆ. ತಾಲೂಕಿನಾದ್ಯಂತ ಹಲವು ದಿನಗಳಿಂದ ಸುರಿಯುತ್ತಿರುವ ಹಾಗೂ ಕಳೆದ ರಾತ್ರಿಯಿಂದ ಬೀಳುತ್ತಿರುವ ಮಳೆಗೆ ಈಗಾಗಲೇ ಹಲವು ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿವೆ. ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಜೀವಜಲ ಮೂಲವಾಗಿರುವ ಕನ್ನಂಪಲ್ಲಿ ಕೆರೆ, ಇನ್ನು ಕಳೆದ ರಾತ್ರಿಯಿಂದ ಎಡೆಬಿಡದೆ ಬೀಳುತ್ತಿರುವ ಮಳೆಗೆ ಚಿಂತಾಮಣಿ ನಗರದ ಹಲವು ರಸ್ತೆಗಳು ಮಳೆ ನೀರಿನಿಂದ ಜಲಾವೃತವಾಗಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಪರದಾಡುವಂತಾಯಿತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ ಚಿಂತಾಮಣಿ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಕೋಚಿಮುಲ್ ಮಾಜಿ ಅಧ್ಯಕ್ಷರು ಸಹಕಾರ ರತ್ನ ಕೆವಿ ನಾಗರಾಜ್ ರವರನ್ನ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿಯಮಿತ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಹಾಗೂ ನೇಮಕಕ್ಕೆ ಕಾರಣಕರ್ತರಾದ ಜಿಲ್ಲಾ ಉಸ್ತುವಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಶುಭ ಕೋರುವವರು ಚಿಕ್ಕಬಳ್ಳಾಪುರ ತಾಲೂಕು ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಕೆವಿ ನಾಗರಾಜ್ ಅಭಿಮಾನಿಗಳು ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ಅಭ್ಯಾಸಕ್ಕೋ, ಅವರ ಮದುವೆಗೋ, ಇಲ್ಲ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೋ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಯಲ್ಲಿದ್ದೀರಾ? ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ
ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಳೆದ 25 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಚಿಕ್ಕಬಳ್ಳಾಪುರ ನಗರದ 21ನೇ ವಾರ್ಡ್ನ ರಸ್ತೆಗೆ ಕೊನೆಗೂ ಮೋಕ್ಷ ಪ್ರಾಪ್ತಿ ಸಿದ್ಧಿಸಿದೆ. ನಗರದ 21ನೇ ವಾರ್ಡ್ನ ರಸ್ತೆ ದುರಸ್ತಿಯನ್ನ ಮಾಡಿರಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ರಸ್ತೆ ದುರಸ್ತಿ ಮಾಡಿಸದಿರುವುದನ್ನ ವಾಹನ ಸವಾರರ ಆಕ್ರೋಶಕ್ಕೆ ಕಾರಣವಾಗಿತ್ತು. ನೆನಗುದಿಗೆ ಬಿದ್ದ ರಸ್ತೆ ಕಾಮಗಾರಿಗೆ ನಗರಸಭೆ ಅಧ್ಯಕ್ಷ ಆನಂದಬಾಬು ರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಪೌರಾಯುಕ್ತ ಲೋಹಿತ್ ಕುಮಾರ್, ನರೇಶ್ ಗೌಡ, ಮಾಧವನ್, ಅಫ್ಜಲ್ ಮತ್ತು ವಾರ್ಡ್ನ ಪ್ರಮುಖರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ, 5 ಮಂದಿ ದಾರುಣ ಸಾವು, ಕಿಲ್ಲರ್ ಕ್ರಾಸ್ ಆದ ಚದಲಪುರ ಕ್ರಾಸ್. ನಿವಾರ್ ಚಂಡಮಾರುತ ಎಫೆಕ್ಟ್, ಕಳೆದ ರಾತ್ರಿಯಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ, ಜಿಲ್ಲೆಯಾದ್ಯಂತ ಜನಜೀವನ ಅಸ್ತವ್ಯಸ್ತ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ, ಸಂತ್ರಸ್ತೆ ಬಾಲಕಿ ಮನೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಸಾಂತ್ವನ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿ ಖಂಡಿಸಿ ದೇವನಹಳ್ಳಿಯಲ್ಲಿ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ. ಆಪ್ತನ ಹುಟ್ಟುಹಬ್ಬದಲ್ಲಿ ಭಾಗಿಯಾದ ನಟ ಅಭಿಷೇಕ್ ಅಂಬರೀಶ್, ಅಭಿಮಾನಿಗಳಿಂದ ಅಭಿಷೇಕ್ಗೆ ಭರ್ಜರಿ ಸ್ವಾಗತ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ರೂಪಾ.